ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡಿಲ್ಲ ನೀನು, ತುಂಬಾ ಲೇಟ್ ಆಗ್ತಿದೆ ಪುಟ್ಟ ನೋಡು. ಹಾಗೆ ಪ್ಯಾಕ್ ಮಾಡುವಾಗ ಈ ಧಾರೆ ಸೀರೆ ಮರಿಬೇಡ ಗೊತ್ತಾಯ್ತಾ, ಬೇಗ ಬೇಗ ರೆಡಿ ಆಗು. ಅಮ್ಮ ಏನು ಕೀರ್ತಿ, ಅದೇನು ಅಂತ ಬೇಗ ಹೇಳಮ್ಮ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಸರಿ ಬೇಗ ರೆಡಿ ಆಗ ಬಾ. ಇನ್ನು ಎಷ್ಟು ದಿನ ಮುಂದೆ ಹೋಗ್ಬೇಕು? ಏನೋ ಮೂವತ್ತಾಯ್ತಿವಾಗ. ಅದ್ ನನ್ ಗೊತ್ತಿದೆ, ಪದೇ ಪದೇ ಅನ್ನ ಹೇಳಿದ ನ್ಯಾಸ ಅವಶ್ಯಕತೆ ಇಲ್ಲ. ಗೊತ್ತಿದ್ಮೇಲೆ ನಿನ್ ಮದುವೆ ವಯಸ್ಸು ಬೀರ್ತಾ ಇದೆ ಅನ್ನೋದು ಗೊತ್ತಿರಲಿ. ನಿಧಾನಕ್ಕೆ ಅರ್ಥ ಮಾಡಿಸಿ. ಎಲ್ಲ ರೀತಿ ಹೇಳಿದ್ದಾಯ್ತು, ಇದು ಸುಮ್ಮನೆ ಇರೋದಕ್ಕಾಗಲ್ಲ. ವಯಸ್ಸಿಗೆ ಬೀರಿದ ಮಗಳನ್ನ ಎಷ್ಟು ದಿನ ಅಂತ ಮನೆ ಇಟ್ಬೇಕಾಗತ್ತೆ? ನಿಮ್ಗೆ ಅಷ್ಟೊಂದು ತೊಂದರೆ ಆಗ್ತಿದ್ರೆ ಐ ಕ್ಯಾನ್ ಮೂವ್ ಔಟ್ ಅಂಡ್ ಫೈಂಡ್ ಮೈ ಓನ್ ಪ್ಲೇಸ್. ಕೀರ್ತಿ ಎಂತ ಮಾತು ಆಡ್ತೀಯ? ಸಂಪಾದನೆ ಮಾಡ್ತಿದ್ಯಾ ಅಂತ ಅಹಂ ಬೇಡ. ನೀನು ಈ ವಯಸ್ಸಿನಲ್ಲಿ ನಮ್ಮ ಮನೆಯಲ್ಲಿರೋದ್ರಿಂದ ಆಗ್ತಿರೋ ಅವಮಾನ ಸಾಕು. ಇನ್ನು ಬೇರೆಲ್ಲ ಹೋಗಿ ಇದ್ದು ಹೆಚ್ಚು ಅವಮಾನ ಆಗೋದು ಬೇಡ. ಹಾಗೇನಾದ್ರು ಹೋಗೋದೇ ಇದ್ರೆ ಮದುವೆ ಮಾಡ್ಕೊಂಡು ಒಂದೇ ಸರಿ ಹೋಗ್ಬಿಡು. ನಾನ್ ಮತ್ತೆ ಹೇಳ್ತಿದ್ದೀನಿ, ನನ್ಗೆ ಈಗಲೇ ಮದುವೆ ಬೇಡ. ಐ ಆಮ್ ನಾಟ್ ರೆಡಿ ಯೆಟ್. ನಾಟ್ ರೆಡಿ ಯೆಟ್ ಅಂದ್ರೆ ಹೇಗ್ ಮಗಳೇ? ನೋಡಕಲ್ಲ ಆಗಿದೆಲ್ಲ ಆಗ್ಬಾರ್ದು, ಅದನ್ನೆಲ್ಲ ಮತ್ತೆ ಮುಂದುವರಿಯೋದು. ಏನಾದ್ರೆ ನಿನ್ನ ಡಿಸಿಷನ್ ಗಳಿಂದಾನೇ ನಿನ್ ಲೈಫ್ ಆಗ ಇರೋದು ಗೊತ್ತಿರಲಿ. ಸ್ಟಾಪ್ ಡಿಸೈಡಿಂಗ್ ಅಂಡ್ ಸ್ಟಾರ್ಟ್ ಲಿಸನಿಂಗ್. ನಿನ್ ವಯಸ್ಸಲ್ಲಿರೋ ಬೇರೆ ಹುಡುಗಿರು ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ವಾ? ನಿಂದೇನು ಇವಾಗ ಏನೇ ಒಳ್ಳೆ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಕೂತಂಗ್ ಕೂತಿದ್ಯಾ? ಒಂಥರ ಹಾಗೇನೆ. ಹೋ ಆಗ ನಾನು ಬಂದಿದ್ದೀನಲ್ಲ ನಿನ್ನ ಹೀರೋ, ನಿನ್ನ ಟ್ರೀಟ್ ಮಾಡ್ತೀನಿ, ಕ್ಯೂರ್ ಮಾಡ್ತೀನಿ ಬಿಡು. ಆ್ಯಕ್ಚುಲಿ ಇದಕ್ಕೆ ಮೆಡಿಸಿನ್ ನೀನೇನೆ. ಏನು ಕೀಮೋಥೆರಪಿನೇನೆ? ಒಂಥರ ಹಾಗೆ ಅನ್ಕೋ, ಕ್ಯಾನ್ಸರ್ ಏನೋ ಕ್ಯೂರ್ ಆಗುತ್ತೆ, ಆದರೆ ಆಗಬೇಕಾ ಅಂತ. ಬಿಕಾಸ್ ಲೈಫ್ ವುಡೆಂಟ್ ಬಿ ದ ಸೇಮ್ ಅಲ್ವಾ? ಸೋ ರೊಮ್ಯಾಂಟಿಕ್, ಸೋ ರೊಮ್ಯಾಂಟಿಕ್. ಅಂತೂ ನಿಂಗೆ ಎರಡನೇ ಸಲ ಲವ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ಅಂತಿದ್ದಾಗೆ ಅಮ್ಮನ ತೋರಿಸೋದಕ್ಕೆ ನಿಂದೊಂದು ಫೋಟೋ ಬೇಕಿತ್ತು. ಹೇಳಿ. ಸ್ಮೈಲ್ ಸ್ಮೈಲೇ ಇಲ್ಲ, ಹೇಳಿ ಒಂಚೂರು ಸ್ಮೈಲೇ ಇಲ್ಲ, ಹೇಳಿ ಒಂಚೂರು ಸ್ಮೈಲ್ ಸ್ಮೈಲ್. ಆಹಾ ವೆರಿ ಗುಡ್. ಅಮ್ಮಂಗೆ ತೋರಿಸೋದಕ್ಕೆ ಫೋಟೋ ಆಯಿತು, ಈಗ ನನಗೊಂದು ಸೆಲ್ಫಿ. ಸೆಲ್ಫಿ ವಾವ್. ಫೋಟೋ ಅಂತಿದ್ದಾಗೆ ಹೆಣ್ಮಕ್ಳಿಗೆ ನಗುಮುಖ ಅರಳು ಬಿಡುತ್ತೆ. ಅಂದಾಗೆ ಅಮ್ಮಂಗೆ ಫೋಟೋ ಯಾಕೆ ತೋರಿಸ್ಬೇಕು ಅಂತ ಕೇಳಲೇ ಇಲ್ಲ. ಬೇಕಿಲ್ಲ. ಅರೆ ನಾನು ಹೇಳ್ತೀನಿ. ಅಲ್ಲಿ ತಗ ಕಾಯ್ಕೊಂಡಿರಕ್ಕಾಗತ್ತಾ? ಸುಮ್ನೆ ಹೂ ಅನ್ನಿ, ನಮ್ಮ ಮಾರ್ಕೆಟಿಂಗ್ ಟೀಮ್ ನವರೆಲ್ಲ ನೋಡ್ಕೊಳ್ತೇವೆ. ಹೂ ಅನ್ನೋ ಟೈಮ್ ಬಂದಾಗ ಹೇಳ್ತೀನಿ, ಹೋಗ್ರಿ ಇವಾಗ ಆಗಲ್ಲ. ಸುಮ್ನೆ ಒಂದು ಎಫೆಕ್ಟ್ ಇರಲಿ ಅಂತ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಹೇಳಿದೆ. ಎಲ್ಲ ಶೆಡ್ಯೂಲ್ ಪ್ರಕಾರನೇ ಆಗ್ತಿದೆ. ಏನು ಮೇಡಮ್ ಕ್ಲಿಯರೆನ್ಸ್ ಕೊಡ್ತೀರಾ ಇಲ್ವಾ? ಹಲೋ ಏ ಅಮ್ಮ, ತುಂಬ ಸಿಕ್ತಮ್ಮ. ಮೇಡಮ್ ನೀವು ಒಬ್ಬರು ಅಡ್ಡ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಟೋಪಿ ಹಾಕಕ್ಕೆ ಶುರು ಮಾಡ್ಕೊಂಬಿಟ್ಟಿರೋರು. ನೀವು ಎಂಟೈರ್ ಪ್ರಾಜೆಕ್ಟ್ ಚೀಫ್ ಇಂಜಿನಿಯರ್ ಆಗಿರೋದು ನಮ್ಮ ಕಸ್ಟಮರ್ಗಳು ಪುಣ್ಯ ಮೇಡಮ್. ಬ್ಲಾಕ್ 1 ಹತ್ರ ನಡೀರಿ, ಅದೇನು ಪೇಂಟಿಂಗ್ ಮಾಡಿದ್ದೀರಾ ನೋಡಿ, ಬನ್ನಿ.
ಮೇಡಮ್, ಹೆಡ್ ಆಫೀಸಿಂದ ಒಂದು ಲೆಟರ್ ಬಂದಿದೆ ಮೇಡಮ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಡಮ್, ಯಾವುದೋ ರಿಮೋಟ್ ಪ್ಲೇಸಲ್ಲಿ ಹಾಸ್ಪಿಟಲ್ ಕಟ್ಸ್ಬೇಕಂತೆ, ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಕ್ಕೆ ಹೇಳಿದ್ದಾರೆ. ಸಚ್ ಅ ಬೋರಿಂಗ್ ಜಾಬ್ ಇದು. ಹುಡುಗಿರ್ಗೆ ಶಾಪಿಂಗ್ ಬೋರಿಂಗಾ? ಅದು ಇದು ಮದುವೆ ಶಾಪಿಂಗ್ ಮೇಡಮ್, ಒನ್ಸ್ ಇನ್ ಅ ಲೈಫ್ ಟೈಮ್ ಎಂಜಾಯ್ ಮಾಡಬೇಕು. ಲುಕ್ ಅಟ್ ದಿಸ್, ಇಟ್ಸ್ ಸೋ ಬ್ಯೂಟಿಫುಲ್, ಐ ಲುಕ್ ಸೋ ಗುಡ್. ಬಟ್ ಐ ಆಮ್ ಅನ್ ಎಕ್ಸೆಪ್ಷನ್ ಫಾರ್ ದಿಸ್. ಹಾಂ, ನಾಳೆ ನಿನ್ನ ಮದುವೆ ಆಗುತ್ತಲ್ಲ, ಅವಾಗಲೂ ಹೀಗೆ ಹೇಳ್ತೀಯ ನೋಡೋಣ. ಸದ್ಯ ಆ ನಾಳೆ ಆದಷ್ಟು ಲೇಟಾಗೇ ಬರಲಿ. ಇನ್ ಎಷ್ಟು ಲೇಟ್ ಮೇಡಮ್? ಓನ್ಲಿ 33:00. ಶಟ್ ಅಪ್. ಎಲ್ಲ ಕಡೆ ಇದನ್ನೇ ಕೇಳಿ ಕೇಳಿ ಐ ಆಮ್ ಸೋ ಫೆಡ್ ಅಪ್ ಆಫ್ ಇಟ್. ಪಾಪ, ಐ ಸ್ವೇರ್ ದೋಸ್ ಕಮೆಂಟ್ಸ್. ಕಾಲೇಜ್ ಮುಗ್ದು ಎಷ್ಟು ವರ್ಷ ಆಯ್ತಲ್ವಾ, ಬಟ್ ಇಟ್ ಫೀಲ್ಸ್ ಲೈಕ್ ಎಸ್ಟರ್ಡೇ. ಯಾ, ಲೈಫ್ ಹ್ಯಾಸ್ ಚೇಂಜ್ ಸೋ ಮಚ್ ಅಲ್ವಾ? ಯಾ. ಬಟ್ ನಿನ್ನ ಲೈಫಲ್ಲಿ ಯಾಕೆ ಇನ್ನೂ ಸೆಟ್ಲ್ ಆಗಿಲ್ಲ? ಹಾಂ, ನಿಂಗಿನ್ನ ಮದುವೆ ಆಗಿಲ್ಲ ಅಲ್ವಾ? ಯು ಆರ್ ಆಲ್ರೆಡಿ 30. ಖಂಡಿತ ಬರಬೇಕು. ಡೆಫಿನೆಟ್ಲಿ ಬರ್ತೀನಿ. ಮನೆವರೆಗೂ ಬಂದು ಕರೆದಿದ್ದೀರಾ, ಬರದೇ ಇರ್ತೀನ. ಓಹ್, ಮಗಳಲ್ವಾ? ಹಾಂ. ಎಲ್ಲಿ ಕೂತಿದ್ದೀರಾ? ಇನ್ನೂ ಮದುವೆ ಆಗಿಲ್ಲ. ಹೌದಾ? 30 ಆಗಿಲ್ಲ. ಈಗೊಂದು ಸೈನ್ ಹಾಕೊಡ್ಬಿಡಿ. ಮಿಸ್ಸಸ್ ಅಲ್ಲ, ಮಿಸ್. ಓಹ್, ಏಜ್ 30 ಇತ್ತಲ್ಲ, ಕನ್ಫ್ಯೂಸ್ ಆಗಿಬಿಟ್ಟೆ. ಚೇಂಜ್ ಮಾಡ್ಕೊಟ್ಬಿಡ್ತೀನಿ. 35 ಮದುವೆ ಆಗಿಲ್ಲ, 35 ಮದುವೆ ಆಗಿಲ್ಲ. ಉಸಿರು ಕಡ್ಡಂಗೆ ಆಗುತ್ತೆ. ಎಲ್ಲರಿಗೂ ನಿಮ್ಮ ಮೇಲೆ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಅಷ್ಟೇ. ಯಾ, ಲೈಕ್ ದಮ್ ನಥಿಂಗ್ ಬೆಟರ್ ಟು ಡೂ ಇನ್ ಅ ಲೈಫ್. ಅದೆಲ್ಲ ಬಿಡು, ಬಟ್ ಒಂದಲ್ಲ ಒಂದಿನ ಮದುವೆ ಆಗಲೇಬೇಕಲ್ವಾ? ಯಾ, ಮೇಬಿ. ಮೇಬಿ ಅಂದರೆ? ಲುಕ್, ಐ ಆಮ್ ನಾಟ್ ಅಗೇನ್ಸ್ಟ್ ಮ್ಯಾರೇಜ್. ಒಬ್ಬ ಕಂಪ್ಯಾನಿಯನ್ ಸಿಗ್ತಾನೆ, ದೆರ್ ಇಸ್ ಲವ್, ದೆರ್ ಇಸ್ ಕೇರ್. ಎಕ್ಸಾಕ್ಟ್ಲಿ, ಐ ಡು ಎಂಜಾಯ್ ದೋಸ್ ಥಿಂಗ್ಸ್. ಬಟ್ ಆದರೆ ಏನೋ ಒಂದು ಭಯ, ಎಲ್ಲ ಅಂದ್ಕೊಂಡಂಗೆ ಆಗುತ್ತಾ ಅಂತ. ಏನೋ, ಆ್ಯಕ್ಚುಲಿ ಐ ಅಂಡರ್ಸ್ಟ್ಯಾಂಡ್. ಈವನ್ ಐ ಆಮ್ ಗೋಯಿಂಗ್ ಟು ದ ಸೇಮ್ ಫೀಲಿಂಗ್ಸ್. ಬಟ್ ಏನು ಮಾಡೋಕ್ಕಾಗುತ್ತೆ, ನಂಬಿಟ್ಟು ಮುಂದೆ ಹೋಗ್ಬೇಕಷ್ಟೆ. ನನಗೆ ಅಷ್ಟು ಸುಲಭ ಆಗ್ತಿಲ್ಲ. ಐ ನೋ, ಅರ್ಥ ಆಗತ್ತೆ. ಒಂದ್ಸಲ ಮೋಸ ಹೋದ್ಮೇಲೆ ಆ ಭಯ ಇದ್ದೇ ಇರತ್ತೆ. ಹಿ ವಾಸ್ ಮೈ ವರ್ಲ್ಡ್. ಅವನಿಲ್ಲದೆ ಏನೂ ಇಲ್ಲ ಅನ್ಕೊಂಡಿದ್ದೆ. ಅಷ್ಟು ವರ್ಷ ಜೊತೆಗಿದ್ದು ಇನ್ನೇನು ಕೈ ಹಿಡಿಬೇಕು ಅನ್ನೋ ಟೈಮಲ್ಲಿ ನಾನು ಬಿಟ್ಟು ಹೋದ. ಆ ನೋವು, ಆ ದುಃಖ, ಏನೂ ಮರೆಯೋಕ್ಕಾಗ್ತಾ ಇಲ್ಲ. ಐ ಆಮ್ ಜಸ್ಟ್ ನಾಟ್ ಏಬಲ್ ಟು ಗೆಟ್ ಓವರ್ ಇಟ್. ಇಟ್ಸ್ ಓಕೆ, ಯು ಮೂವ್ಡ್ ಆನ್. ಇನ್ನೊಂದು ಕಡೆ ನಮ್ಮಪ್ಪ, ಹು ನೆವರ್ ಎಂಜಾಯ್ಡ್ ಬೀಯಿಂಗ್ ಅ ಫಾದರ್ ಟು ಮೀ. ನಾನು ಯಾವಾಗಲೂ ಅವ್ರಿಗೊಂದು ಬರ್ಡನ್ ಅಷ್ಟೇ. ಎಲ್ಲ ಮಕ್ಕಳಿಗೂ ಅವ್ರ ಡ್ಯಾಡಿನೇ ಹೀರೋ, ಆದರೆ ನನಗೆ ಬಿಟ್ಟು. ಚಿಕ್ಕವಳಿಂದನೂ ನನಗೋಸ್ಕರ ಇನ್ನೊಬ್ರು ಇರ್ತಾರೆ ಅನ್ನೋ ನಂಬಿಕೆನೇ ಹುಟ್ಟಾಕ್ಲಿಲ್ಲ ಅವರು. ಹೀಗಿರುವಾಗ ನಂಬಿ ಮುಂದುವರಿ ಅಂದರೆ ಹೆಂಗೆ? ಯಾ, ಬಟ್ ನನ್ನ ಲೈಫಲ್ಲಿ ಒಂದು ಹೊಸ ಹೋಪ್ ಬಂದಿದೆ ಈಗ. ಹಿ ಲವ್ಸ್ ಯು, ಹಿ ಕೇರ್ಸ್ ಫಿ ಯು. ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ. ಹಿ ಸೀಮ್ಸ್ ಪರ್ಫೆಕ್ಟ್. ಪರ್ಫೆಕ್ಟ್. ಬಂದ್ಯಾ? ಬಾ, ನಿಂಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸ್? ಏನು? ಬಾ. ಹಾಗೆ ಮತ್ತೆ ನಿಮ್ಮ ತಂದೆ ಏನು ಮಾಡ್ತಾರೆ ಅಂಕಲ್? ಅವರು ಅಲ್ಲೇ ಇಷ್ಟೊಂದು ಒಳ್ಳೆ ಹುಡುಗನೇನು ಇಷ್ಟಪಟ್ಟಿದ್ದಾನೆ ಹೇಳಿದಾರ ನನ್ನ ಹತ್ರ ನೀನು? ಅವನೆಲ್ಲ ಹೇಳಿದ್ದಾನೆ, ನಮಗಿಬ್ರಿಗೂ ಒಪ್ಪಿಗೆ ಇದೆ. ಇಷ್ಟೊಂದು ಒಳ್ಳೆ ಹುಡುಗ ಸಿಕ್ಕಿರುವಾಗ ಬೇಡ ಅನ್ನಕ್ಕಾಗತ್ತಾ? ನಿಮ್ಮನೇಲಿ ಎಲ್ಲರೂ ಒಪ್ಪಿದಾರಾ? ಹ್ಞೂ ಆಂಟಿ, ಎಲ್ಲರ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಒಪ್ಪಿದ್ದಾರೆ. ಇವಳು ಒಂದ್ಸಲ ಮೀಟ್ ಮಾಡಿಸಿದ್ರೆ ಆಯ್ತು. ಸರಿ ಮತ್ತೆ, ಎಲ್ಲರನ್ನೂ ಇಲ್ಲೇ ಕರ್ಕೊಂಬಂದ್ಬಿಡು, ಎಲ್ಲರೂ ಎಲ್ಲರೂ ನೋಡ್ದಾಗತ್ತೆ, ಹಾಗೆ ಮದುವೆ ಮಾತುಕತೆ ಮುಗಿದೋಗ್ಲಿ. ಶೋರ್ ಅಂಕಲ್, ಶೋರ್. ವೇಟ್, ನಮ್ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಒಪ್ಸಕ್ ಯಾರು ಹೇಳಿದ್ ನಿನ್ಗೆ? ಯೋ ವೆಲ್ಕಮ್. ನನ್ನ ಮದುವೆ ವಿಷಯ ಫಸ್ಟ್ ನನ್ನ ಹತ್ರ ಮಾತಾಡ್ಬೇಕಿತ್ತು ನೀನು. ಆಗ ನೀನ್ ಮತ್ತೆ ಇದ್ದೀನ ನಾ ಮುಂದಕ್ಕೆ ಹಾಕ್ತಾ ಇದ್ದೆ.
ಮೈ ರೀಸನ್ಸ್ ಫಾರ್ ದಟ್? ನನ್ಗೆ ಗೊತ್ತು ನಿನ್ನ ರೀಸನ್ಸ್ ನಿನ್ನ ಡಿಸೈಡ್ ಮಾಡಕ್ ಬಿಡ್ತಾ ಇಲ್ಲ ಅಂತ. ದಟ್ಸ್ ವೈ ಐ ಸ್ಟೆಪ್ಡ್ ಅಪ್. ಬಟ್ ಇಟ್ಸ್ ಮೈ ಡಿಸಿಷನ್. ಫೈನ್, ದೆನ್ ಡಿಸೈಡ್. ಯಾಕೆ ಆಗ್ತಿಲ್ಲ? ಇಟ್ಸ್ ಅ ಸಿಂಪಲ್ ಯೆಸ್. ನಿನ್ನ ಮೈಂಡ್ ಸೆಟ್ ಹೇಗಿದೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿನ್ನ ನಿನ್ನ ಪಾಸ್ ರಿಲೇಶನ್ಶಿಪ್ಸ್ ಕಾಡ್ತಾ ಇದೆ, ಆದರೆ ಅದು ಹೆಚ್ಚು ಕಾಡಬೇಕಾಗಿರೋದು ನನಗೆ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನಾನು ನಿನ್ನ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ. ಮತ್ತು ನಿನಗೇನು, ಐ ಲವ್ ಯು, ಇದಕ್ಕಿಂತ ಇನ್ನೇನು ಬೇಕು ನಿನಗೆ? ನಾನು ನಿನಗೆ ಬೇಡ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಒಂದು ಸಣ್ಣ ಕಾರಣ ಇದ್ರೆ ಹೇಳು. ಹ್ಞೂ, ಕೇಳಿತು ಮನಸ್ಸಿಂದು ನನ್ನನು, ನಾ ಬರದೆ ನೀ ಹೇಗೆ ಹೊರಟೆ ಬಾಳ ಪಯಣದಿ ಎಂದು. ನಾವೆಷ್ಟು ಹೇಳಿದ್ರು ಒಪ್ತಿರ್ಲಿಲ್ಲ. ಮ್ಯಾಜಿಕ್ ಮಾಡ್ಬಿಟ್ರಿ ನೀವು. ಒಪ್ಕೊಳ್ಳಿ, ಏನೇನು ಮಾಡ್ತಾಳೆ ಇಂಥ ಪರ್ಫೆಕ್ಟ್ ಹುಡುಗ ಸಿಕ್ಕಿದಾನೆ. ಪರ್ಫೆಕ್ಟ್ ವೈ? ಅವ್ನು ಪರ್ಫೆಕ್ಟ್ ಆಗ್ತಾ ಹೋದಷ್ಟು ಐ ಫೀಲ್ ಡೌನ್. ಅಮ್ಮಂಗೆ ಒಂದೇ ಡೌಟು, ಹುಡುಗಿ ನಿನಗಿಂತ ದೊಡ್ಡವಳು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಲವ್ ಒಂದ್ ಮೇಲೆ ಕಾಂಪ್ರಮೈಸ್ ಎಲ್ಲ ಇದ್ದಿದ್ದೆ ಅಲ್ವಾ, ಏನು ಮಾಡೋಕ್ಕಾಗುತ್ತೆ? ದೂರು ತಿಹೆನ ನನ್ನ ಮನವ ನಿಲ್ಲು, ಏಕೆ ಹೀಗೆ ಸೋತಿರುವೆ ಈ ಒಲವಿಲ್ಲದ ಭಾವಕ್ಕೆ, ಎಲ್ಲೆ ಮೀರಿದ ಕುಹಕಕ್ಕೆ. ನಾನು ಮದುವೆ ಆಗುವಾಗ ಐ ಶುಡ್ ಎಂಜಾಯ್ ದಟ್ ಲೈಕ್ ಯು. ಅದನ್ನ ಬಿಟ್ಟು ಕೀರ್ತಿ, ಇದು ಧಾರೆ ಸೀರೆ, ಇದನ್ನ ರಿಸೆಪ್ಷನ್ಗೆ ಉಟ್ಕೋ. ಹ್ಞೂ, ಇದು ದೇವ್ರ ಕಾರ್ಯಕ್ಕೆ ಉಟ್ಕೋ. ಇದನ್ನ ಛತ್ರಕ್ಕೆ ಹೋಗ್ತಿಲ್ಲ ಅವಾಗ. ಸಂಭ್ರಮ ನಿನಗೆ. ಮತ್ತೆ ಮಗಳ ಮದುವೆ ಅಂದ್ರೆ ಏನ್ ಸುಮ್ಮನೆನಾ? ನಿಮ್ಮ ಮೇಲೆ ಯಾರಾದರೂ ಮಗಳ ಮದುವೆ ವಿಷಯ ಕೇಳಿದ್ರೆ ಉತ್ತರ ಇಲ್ಲದೆ ಮುಖ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಇನ್ಮುಂದೆ ಈ ರೀತಿ ಕಾಮೆಂಟ್ಸ್ ಎಲ್ಲ ಕೇಳಬೇಕಾಗಿಲ್ಲ ನೀನು. ಈಗ ರಿಲೀಫ್ ಆಯ್ತಲ್ಲ, ನಿನ್ನ ಲೈಫ್ಗೊಂದು ಮೀನಿಂಗ್ ಸಿಕ್ಕಂಗಾಯ್ತು. ಸಂಭ್ರಮದ ಸುಳಿವಿಲ್ಲ ಈ ಹೊಸ ಜೀವನದ ಹೊಸ್ತಿಲಲ್ಲಿ. ಅಳಿಸಬೇಕಿದೆ ಕಮರಿರುವ ಕಾರ್ ಮೋಡವನು, ಕೇಳಬೇಕಿದೆ ಈ ಮೌನದೊಳ್ ಅಡಗಿರುವ ಕೂಗೊಂದನು. ಸರಿ, ಮತ್ತಿವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಹಲೋ. ಹಲೋ. ಓ ಮೇಡಮ್, ಸಾರಿ ಮೇಡಮ್ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಅದು ಇಲ್ಲಿ ಪ್ರೆಷರ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಫ್ಲ್ಯಾಟ್ಸ್ ರೆಡಿ ಆಗಿದೆಯಾ, ಕ್ಲಿಯರೆನ್ಸ್ ಸಿಗುತ್ತಾ ಅಂತ ಒಂದೇ ಸಮ ಪೀಡಿಸ್ತಾ ಇದ್ದಾರೆ. ಏನು ಹೇಳಿ, ಕ್ಲಿಯರೆನ್ಸ್ ಕೊಡ್ತೀರಾ? ಹ್ಞೂ ಅಂತೀರಾ? ಹಲೋ ಮೇಡಮ್, ರೆಡಿ ಅಂತ ಹೇಳ್ತೀರಾ? ಇಲ್ಲ. ಓಕೆ ಮೇಡಮ್, ಅದು ರೆಡಿಯಾಗೋ ಕಾಲಕ್ಕೆ ಆಗುತ್ತೆ. ನಿಮ್ಗೆ ಯಾವಾಗ ಹೂ ಅನ್ಬೇಕು ಅನ್ಸುತ್ತೋ ಅವಾಗಲೇ ನೀವು ಹೇಳ್ತೀರಾ ಅಂತ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್, ಒನ್ ಸೆಕೆಂಡ್, ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇಷ್ಟು ವರ್ಷನೇ ಕಾಯ್ದಿದ್ಯಾ, ಇನ್ನೊಂದು ಸ್ವಲ್ಪ ಕಾಯ್ಕೇನೋ. ಥ್ಯಾಂಕ್ಸ್.
ಫಸ್ಟ್ ಟೈಮ್ ನಾನು ಅರ್ಥ ಮಾಡ್ಕೊಂಡಿದ್ದೆ. ಏನು ಅರ್ಥ? ವೆಡ್ಡಿಂಗ್ ಇಸ್ ಆಫ್ ಅಂತ ಮೆಸೇಜ್ ಮಾಡಿದ್ಯಾ? ಐ ಯು ಕಿಡಿಂಗ್? ಏನು ಮದುವೆ ಆಗಲ್ಲ ಅಂದ್ಯಾ? ಐ ಆಮ್ ನಾಟ್ ರೆಡಿ ಯೆಟ್. ಓ, ಮತ್ತೆ ಎಲ್ಲಿಗೆ ಬಂದಿದ್ದೆ ನೀನು? ಮುಳುಗೋದಕ್ಕಿಂತ ನಿಂತಿರೋದೇ ವಾಸಿ. ಅಂದ್ರೆ ಮುಳುಗ್ತಿದ್ದೆ ಅಂದ್ರೆ ಏನರ್ಥ? ಎವ್ರಿಥಿಂಗ್ ವಾಸ್ ಫೈನ್. ಆಕ್ಚುಲಿ ಪ್ರಾಬ್ಲಮ್ ಆಗ್ಬೇಕಾಗಿದ್ದು ನನಗೆ, ನಿನಗಲ್ಲ. ನಿನ್ನ ಲವ್ ಮ್ಯಾಟರ್ಸ್, ನಿನ್ನ ಏಜ್ ಇಶ್ಯೂಸ್ ಎಲ್ಲ ಗೊತ್ತಿದ್ದು ನಾನೇ ನಿನ್ನ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ. ಇನ್ ನಿನ್ಗೇನ್ ಪ್ರಾಬ್ಲಮ್? ಕೀರ್ತಿ, ಇನ್ನು ಕೆಲವೇ ಗಂಟೆಗಳಲ್ಲಿ ನಿನ್ ಮದುವೆ ನಡೀತಾ ಇದೆ. ಹೇಳದೆ ಕೇಳದೆ ಹೊರಟ್ರೆ ಏನರ್ಥ? ನಾನು ಹೇಳದ್ ನಿಮ್ಗೆ ಅರ್ಥ ಆಗಿದ್ರೆ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಏನೇನೋ ಯೋಚನೆ ಮಾಡಿ ನಿನ್ ಜೀವನ ಸುಮ್ಮನೆ ಹಾಳು ಮಾಡ್ಕೋತಾ ಇದೀಯ. ಅಮ್ಮ, ನೀನ್ ಯೋಚನೆ ಮಾಡಬೇಡ. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಖಂಡಿತ ಮದುವೆ ಆಗ್ತೀನಿ, ಆದರೆ ನನಗೆ ಸರಿ ಅನ್ಸಿದಾಗ. ಯಾವಾಗ? ಐ ನೋ, ಐ ಆಮ್ 30. ಸೋ